ಮೊಬ್ಬೆ ಕನ್ನಡ ನಾಡಿನ ವೀರ ರಮಣೀಯರಲ್ಲಿ ಒಬ್ಬಳಾಗಿದ್ದಾಳೆ ಈಕೆಯ ತಂದೆ ಮಲ್ಲಪ್ಪ ತಾಯಿ ಅಬ್ಬಕಬ್ಬೆ ಈಕೆಯ ಹುಟ್ಟೂರು ವೆಂಗಿ ಮಂಡಲದ ಪೊಂಗನೂರು ತಂದೆ ತಾಯಿ ಸುಸಂಸ್ಕೃತರು ಮೊಬ್ಬೆ ಬಾಲ್ಯದಲ್ಲಿಯೇ ಅತಿ ಚತುರೆ ವಿನಯ ವಿವೇಕ ಸಂಪನ್ನೆಯಾದ ಇವಳು ಮನೆಯ ಮುದ್ದಿನ ಮಗಳಾಗಿ ಬೆಳಿತಾಳೆ ಅತ್ತಿ ಮಬ್ಬೆ ಚಂದ್ರ ಎಂಬ ಗುರುಗಳಿಂದ ವಿದ್ಯಾಭ್ಯಾಸವನ್ನು ಕಲಿತಾಳೆ ಅಣ್ಣೊಂದರೊಂದಿಗೆ ಕತ್ತಿ ವರೆಸೆ ಕುದುರೆ ಸವಾರಿ ಬಿಲ್ವಿದ್ಯೆಗಳನ್ನು ಕೂಡ ಅಭ್ಯಾಸ ಮಾಡಿರ್ತಾಳೆ ಈಕೆ ನಾಗದೇವನೊಂದಿಗೆ ಮದುವೆ ಮಾಡ್ಕೋತಾಳೆ ಇವಳು ಮದುವೆಯಾದ ನಂತರ ಬಾಗೇವಾಡಿಗೆ ಬರ್ತಾಳೆ ಮಬ್ಬೆ ಅತ್ತೆ ಮಾವನ ಮೆಚ್ಚಿನ ಸೊಸೆಯಾಗಿರ್ತಾಳೆ ತನ್ನ ಗಂಡನಿಗೆ ತಕ್ಕ ಹೆಂಡತಿಯಾಗಿರ್ತಾಳೆ ಇವಳು ಆಗಾಗ ತನ್ನ ಪತಿಯೊಂದಿಗೆ ಶಸ್ತ್ರಾಗಾರಕ್ಕೆ ಹೋಗಿ ಕತ್ತಿ ಗದ್ದೆ ಹಿಡಿದು ತನ್ನ ಕೈಚಳಕವನ್ನ ತೋರಿಸ್ತಾ ಇರ್ತಾಳೆ ಮುಂದೆ ನೋಡೋಣ ಬಾಲಕನೊಬ್ಬ ಕಷ್ಟದಲ್ಲಿರುವುದನ್ನು ಕಂಡ ಅತ್ತಿ ಮಬ್ಬೆ ಮಮ್ಮಲ ಮರುಗಿದಳು ಈತನಿಗೆ ಉತ್ತಮ ಮಾರ್ಗದರ್ಶನ ದೊರೆತರೆ ಪ್ರತಿಭಾ ಸಂಪನ್ನನಾಗುವನು ಎಂದು ಒಳಮನಸ್ಸು ಹೇಳಿತು ಅಂತೆಯೇ ಬಾಲಕನಿಗೆ ಆಶ್ರಯ ದೊರಕಿಸಿಕೊಟ್ಟಳು ಮುಂದೆ ಆ ಬಾಲಕ ಹೆಸರಾಂತ ಗುರುಗಳಾದ ಅಜಿತ ಸೇನಾಚಾರ್ಯರ ಶಿಷ್ಯನಾಗಿ ವಿದ್ಯಾಭ್ಯಾಸ ಮಾಡಿದನು ಅತ್ತಿಮೊಬ್ಬೆ ಗುರುಕುಲಕ್ಕೆ ಸಾಕಷ್ಟು ಧನ ಸಹಾಯ ಮಾಡಿದಳು ವಿದ್ಯಾ ವಿನಯ ಸಂಪನ್ನೆಯಾದ ಅತ್ತಿಮೊಬ್ಬೆಯು ವಿದ್ಯಾ ಪ್ರಗತಿಗೆ ನೆರವಾಗಿ ವಿದ್ಯಾ ಪೋಷಿತೆಯೇ ಆದಳು ಎಂದು ಗುರುವೃಂದವು ಕೊಂಡಾಡಿತು ಅತ್ತಿಮೊಬ್ಬೆಯ ಆಶ್ರಯ ಪಡೆದ ಆ ಬಾಲಕನಾರು ಕುತ್ತೆ ಆತನೇ ಕವಿಚಕ್ರವರ್ತಿ ಬಿರುದಾಂಕಿತ ರನ್ನಮಹಾಕವಿ ರನ್ನಮಹಾಕವಿಯು ಸಾಹಸ ಭೀಮ ವಿಜಯ ಅಜಿತ ತೀರ್ಥಂಕರ ಪುರಾಣ ಮೊದಲಾದ ಕೃತಿಗಳನ್ನು ರಚಿಸಿದ್ದು ಕನ್ನಡ ಸಾಹಿತ್ಯ ಲೋಕಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾನೆ ಅತ್ತಿಮಬ್ಬೆ ಒಬ್ಬ ಬಾಲಕ ಕಷ್ಟದಲ್ಲಿರೋದನ್ನು ನೋಡ್ತಾಳೆ ಆತನಿಗೆ ನಾನು ಸಹಾಯವನ್ನು ಮಾಡಬೇಕು ಅಂತ ಅಂದುಕೊಂಡು ಆತನಿಗೆ ಇರೋಕ್ಕೆ ಆಶ್ರಯವನ್ನು ಕೊಡ್ತಾಳೆ ಆ ಹುಡುಗನನ್ನು ಅಜಿತ ಸೇನಾಚಾರ್ಯರ ಬಳಿ ವಿದ್ಯಾಭ್ಯಾಸವನ್ನು ಮಾಡೋಕ್ಕೆ ಕಳಿಸ್ತಾಳೆ ಅಲ್ಲದೆ ಗುರುಕುಲಕ್ಕೆ ಸಾಕಷ್ಟು ಹಣ ಸಹಾಯವನ್ನು ಮಾಡ್ತಾಳೆ ವಿದ್ಯಾ ವಿನಯ ಸಂಪನ್ನೆಯಾದ ಅತ್ತಿ ಮಬ್ಬೆ ವಿದ್ಯಾ ಪ್ರಗತಿಗೆ ಸಹಾಯ ಮಾಡಿ ವಿದ್ಯಾ ಪೋಷಿತೆ ಆಗ್ತಾಳೆ ಮಬ್ಬೆಯ ಆಶ್ರಯ ಪಡೆದಂತಹ ಆ ಹುಡುಗ ಯಾರು ಗೊತ್ತಾ ಅವನೇ ಕವಿ ಚಕ್ರವರ್ತಿ ಬಿರುದಾಂಕಿತನಾದ ರನ್ನಮಹಾಕವಿ ರನ್ನಮಹಾ ರನ್ನ ಮಹಾಕವಿ ಸಾಹಸ ಭೀಮ ವಿಜಯ ಅಜಿತ ತೀರ್ಥಂಕರ ಪುರಾಣ ಮೊದಲಾದ ಕೃತಿಗಳನ್ನು ರಚಿಸಿದ್ದು ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದ್ದಾನೆ ಅತ್ತಿಮಬ್ಬೆಯು ತಾಯಿಯಾಗುವ ವಿಚಾರ ತಿಳಿದು ಮನೆಯವರಿಗೆಲ್ಲ ಸಂತಸವಾಯಿತು ಒಂದು ಸಾವಿರ ಜಿನಾಲಯಗಳನ್ನು ಕಟ್ಟಿಸಬೇಕು ಒಂದು ಸಾವಿರ ಬಂಗಾರದ ಜಿನಬಿಂಬಗಳನ್ನು ದಾನ ಮಾಡಬೇಕು ಒಂದು ಸಾವಿರ ಮುನಿಗಳಿಗೆ ಆಹಾರ ನೀಡಬೇಕು ಎಂಬುದೇ ಆಕೆಯ ಮಹಾ ಆ ಬಯಕೆ ಈಡೇರಿತು ಮಬ್ಬೆಯು ಗಂಡು ಮಗುವಿನ ತಾಯಿಯಾದಳು ಮಗುವಿಗೆ ಅಣ್ಣಿಗದೇವ ಎಂದು ನಾಮಕರಣ ಮಾಡಿದರು ತಾಯಿ ಆಗ್ತಾಳೆ ಅನ್ನೋ ವಿಚಾರ ಅರಮನೆಯಲ್ಲಿ ಎಲ್ರಿಗೂ ಗೊತ್ತಾಗಿ ಎಲ್ಲರೂ ತುಂಬ ಸಂತೋಷವನ್ನು ಪಡ್ತಾರೆ ಮಬ್ಬೆಗೆ ಒಂದು ಆಸೆ ಇರುತ್ತೆ ಏನಂದರೆ ಒಂದು ಸಾವಿರ ಜಿನಾಲಯಗಳನ್ನು ಜಿನಾಲಯಗಳನ್ನು ಜೈನ ದೇವಾಲಯಗಳನ್ನು ಕಟ್ಟಿಸಬೇಕು ಒಂದು ಸಾವಿರ ಬಂಗಾರದ ಜಿನ ಬಿಂಬಗಳನ್ನು ಅಂದರೆ ಜಿನಬಿಂಬರೆ ತೀರ್ಥಂಕರರ ಪ್ರತಿಮೆಯ ಬಿಂಬಗಳನ್ನು ದಾನ ಮಾಡಬೇಕು ಒಂದು ಸಾವಿರ ಮುನಿಗಳಿಗೆ ಮುನಿಗಳಂದರೆ ಋಷಿಗಳಿಗೆ ಆಹಾರವನ್ನು ನೀಡಬೇಕು ಅನ್ನೋದು ತುಂಬ ಆಸೆ ಇತ್ತು ಅವಳಿಗೆ ಆಸೆ ಕೂಡ ಈಡೇರಿತು ಅತ್ತಿಮೊಬ್ಬೆ ಒಂದು ಗಂಡು ಮಗುವಿನ ತಾಯಿಯಾಗ್ತಾಳೆ ಆ ಮಗುವಿಗೆ ಅಣ್ಣಿಗ ದೇವ ಅಂತ ನಾಮಕರಣ ಮಾಡ್ತಾರೆ ಅತ್ತಿಮೊಬ್ಬೆಯು ಕೆಲವು ವೇಳೆ ನಾಗದೇವನೊಂದಿಗೆ ತಾನು ಯುದ್ಧಕ್ಕೆ ಹೋಗುತ್ತಿದ್ದಳು ಸಾರಥಿಯಾಗಿ ರಥ ನಡೆಸುತ್ತಿದ್ದಳು ಕತ್ತಿ ಹಿಡಿದು ವೀರಾವೇಶದಿಂದ ಹೋರಾಡುತ್ತಿದ್ದಳು ಇವಳ ಶೌರ್ಯ ಸಾಹಸಗಳನ್ನು ಕಂಡು ಈಕೆ ದಾನಶೂರಿ ದಯಾಶೀಲೆ ಧರ್ಮಿಷ್ಠೆ ಮಾತ್ರವಲ್ಲ ರಣಧೀರೆ ಎಂದು ಜನರು ಕೊಂಡಾಡುತ್ತಿದ್ದರು ನಾಗದೇವನ ಮರಣಾನಂತರ ಅತ್ತಿಮಬ್ಬೆಯು ವೈರಾಗ್ಯ ತಾಳಿದಳು ತೈಲಪ್ಪ ಚಕ್ರವರ್ತಿಯು ಅಣ್ಣಿಗದೇವನನ್ನು ಲಕ್ಕುಂಡಿ ಪ್ರಾಂತ್ಯಕ್ಕೆ ಸಾಮಂತನನ್ನಾಗಿ ನೇಮಿಸಿದನು ಅತ್ತಿಮೊಬ್ಬೆ ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಜಿನ ದೇವಾಲಯ ಕಟ್ಟಿಸಿದಳು ಇಲ್ಲಿ ಅವಳ ಶಾಸನವೂ ಇದೆ ರನ್ನ ಕವಿಯಿಂದ ಅಜಿತ ತೀರ್ಥಂಕರ ಪುರಾಣ ಬರೆಸಿ ಅದರ ಅಸ್ತಪ್ರತಿಗಳನ್ನು ಹಂಚಿದಳು ತಾನು ಕಟ್ಟಿಸಿದ ಜಿನಾಲಯಗಳಿಗೆ ದತ್ತಿಗಳನ್ನು ನೀಡಿದಳು ಹೀಗೆ ಧರ್ಮ ಕಾರ್ಯಗಳಲ್ಲಿ ನಿರತಳಾಗಿ ತನ್ನ ಅಂತಿಮ ದಿನಗಳಲ್ಲಿ ಉಪವಾಸ ವ್ರತಗಳನ್ನು ಕೈಗೊಂಡು ಕೀರ್ತಿ ಶೇಷಳಾದಳು ರನ್ನ ಮಹಾಕವಿಯು ಇವಳನ್ನು ದಾನ ಚಿಂತಾಮಣಿ ಎಂದು ಹಾಡಿ ಹೊಗಳಿದ್ದಾನೆ ತನ್ನ ಮಗಳಿಗೆ ಅತ್ತಿಮೊಬ್ಬೆ ಎಂದು ಹೆಸರಿಟ್ಟು ಅಭಿಮಾನ ಮೆರೆದಿದ್ದಾನೆ ಕರ್ನಾಟಕ ಸರ್ಕಾರವು ಅತ್ತಿಮೊಬ್ಬೆಯ ಸ್ಮರಣಾರ್ಥ ಉತ್ತಮ ಸಾಧನೆಗೈದ ಮಹಿಳಾ ಸಾಹಿತಿಗೆ ಹತ್ತಿಮೊಬ್ಬೆ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಬಂದಿದೆ ಈ ದಾನಶೂರೆಯ ದಿವ್ಯಾದರ್ಶ ಅನುಪಮ ಅನನ್ಯ ಅತ್ತಿಮಬ್ಬೆ ತನ್ನ ಗಂಡನ ಜೊತೆ ಅಂದರೆ ನಾಗದೇವನ ಜೊತೆ ಯುದ್ಧಕ್ಕೆ ಹೋಗ್ತಿರ್ತಾಳೆ ಸಾರಥಿಯಾಗಿ ರಥವನ್ನು ನಡೆಸ್ತಾಳೆ ಕತ್ತಿ ಹಿಡಿದು ವೀರಾವೇಶದಿಂದ ಹೋರಾಡ್ತಾಳೆ ಕೂಡ ಇವಳ ಶೌರ್ಯ ಸಾಹಸವನ್ನು ಕಂಡಂಥವರು ದಾನಶೂರೆ ದಯಾಶೀಲೆ ಧರ್ಮಿಷ್ಠೆ ಅಷ್ಟೆಲ್ಲ ರಣ ಅಂತ ಕೊಂಡಾಡ್ತಾ ಇರ್ತಾರೆ ನಾಗದೇವನ ಮರಣಾನಂತರ ಅತ್ತಿ ಮಬ್ಬಿಗೆ ಜೀವನದಲ್ಲಿ ವೈರಾಗ್ಯ ಬಂದ್ಬಿಡತ್ತೆ ಅವಳಿಗೆ ಜೀವನದಲ್ಲಿ ಅಂತ ಆಸಕ್ತಿ ಏನೂ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ತೈಲಪ ಚಕ್ರವರ್ತಿ ದೇವನನ್ನ ಲಕ್ಕುಂಡಿ ಪ್ರಾಂತ್ಯಕ್ಕೆ ಸಾಮಂತ ದೊರೆಯನ್ನಾಗಿ ನೇಮಿಸ್ತಾರೆ ಆಗ ಇವಳು ಏನು ಮಾಡ್ತಾಳೆ ತನ್ನ ಮಗನ ಜೊತೆ ಲಕ್ಕುಂಡಿಗೆ ಹೋಗಿ ಇದ್ದು ಬಿಡ್ತಾಳೆ ಇವಳು ಲಕ್ಕುಂಡಿಯಲ್ಲಿ ಜೈನ ದೇವಾಲಯಗಳನ್ನು ಕಟ್ಟಿಸ್ತಾಳೆ ಇವಳು ಕಟ್ಟಿಸಿದಕ್ಕೆ ಅಲ್ಲಿ ಒಂದು ಶಾಸನ ಕೂಡ ಇದೆ ಇವಳು ಕಟ್ಟಿಸಿರೋದಕ್ಕೆ ಒಂದು ಗುರುತಾಗಿ ಶಾಸನವನ್ನು ನಾವು ನೋಡಬಹುದು ಕವಿಯಿಂದ ಅಜಿತ ತೀರ್ಥಂಕರ ಪುರಾಣವನ್ನು ಬರೆಸಿ ಅದರ ಹಸ್ತಪ್ರತಿಗಳನ್ನು ಹಂಚುತ್ತಾಳೆ ಜೈನ ದೇವಾಲಯಗಳಿಗೆ ಸಾಕಷ್ಟು ಹಣ ಸಹಾಯವನ್ನು ಮಾಡ್ತಾಳೆ ಹೀಗೆ ಧರ್ಮ ಕಾರ್ಯದಲ್ಲಿ ನಿರತಳಾಗಿ ಅವಳ ಕೊನೆಯ ದಿನಗಳನ್ನು ಉಪವಾಸ ಮಾಡ್ತಾ ಉಪವಾಸ ವ್ರತಗಳನ್ನು ಕೈಗೊಂಡು ಕೀರ್ತಿ ಶೇಷಳಾದಳು ಕೀರ್ತಿ ಶೇಷಳಾಗೋದು ಅಂದರೆ ಒಬ್ಬ ವ್ಯಕ್ತಿ ಸತ್ತ ನಂತರವೂ ಕೂಡ ಅವರ ಹೆಸರು ಶಾಶ್ವತವಾಗಿ ಉಳಿಯುವಂಥದ್ದು ಅಂತೇಳಿ ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಆ ಥರ ಸತ್ತ ಮೇಲೆಯೂ ಕೂಡ ಅವರನ್ನು ನಾವು ನೆನಪು ಮಾಡ್ಕೋತಾ ಇದ್ದೀವಿ ಗಾಂಧೀಜಿ ಆಗ್ಬೋದು ಬಸವಣ್ಣ ಆಗ್ಬೋದು ಅಬ್ದುಲ್ ಕಲಾಂ ಅವರಾಗಿರ್ಬೋದು ತುಂಬ ಜನ ಮಹಾನ್ ವ್ಯಕ್ತಿಗಳು ಅವ್ರು ಇಲ್ಲದೇ ಹೋದರೂ ಸಹಿತ ಅವರನ್ನು ನಾವು ಸದಾ ನೆನಪು ಮಾಡ್ಕೋತಾನೆ ಇರ್ತೀವಿ ರನ್ನ ಮಹಾಕವಿ ಇವಳನ್ನು ಅಂದರೆ ಯಾರನ್ನು ಅತ್ತಿಮೊಬ್ಬಿಯನ್ನು ದಾನ ಚಿಂತಾಮಣಿ ಅಂತ ಅವನ ಕಾವ್ಯಗಳಲ್ಲಿ ಹಾಡಿ ಹೊಗಳಿದ್ದಾನೆ ಅಷ್ಟೇ ಅಲ್ಲದೆ ತನ್ನ ಮಗಳಿಗೆ ರನ್ನನು ತನ್ನ ಮಗಳಿಗೆ ಅತ್ತಿಮೊಬ್ಬೆ ಅಂತ ಹೆಸರಿಟ್ಟಿದ್ದಾನಂತೆ ಕೂಡ ಈ ಈಗಲೂ ಸಹಿತ ಕರ್ನಾಟಕ ಸರ್ಕಾರ ಅತ್ತಿಮಬ್ಬೆ ಹೆಸರಿನಲ್ಲಿ ಉತ್ತಮ ಸಾಧನೆ ಮಾಡಿದಂತಹ ಮಹಿಳಾ ಸಾಹಿತಿಗೆ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಬಂದಿದೆ ಈ ದಾನಶೂರೆಯ ದಿವ್ಯಾದರ್ಶ ಅನುಪಮ ಅನನ್ಯ ಇದು ಯಾವತ್ತಿಗೂ ಎಂದಿಗೂ ಶಾಶ್ವತವಾಗಿ ಉಳಿಯುವಂಥದ್ದು